ಆಂಜನೇಯ ಸ್ವಾಮಿ ಹನುಮಂತರಾಯ ಸರ್ವಜ್ಞ ಮೂರ್ತಿ ನಮೋ ನಮೋ ಸರ್ವಜ್ಞ ಮೂರ್ತಿ ನಮೋ ನಮೋ. ಹರಿಯೋ ಎಲ್ಲ ಹನುಮಾನ ಪರಿವಾರದವರಿಗೆ ವಿಜಯಾಪದಿಯ ನಮಸ್ಕಾರಗಳು. ಹನುಮಂತನ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ, ಎಷ್ಟು ಕೇಳಿದರೂ ಕಡಿಮೆ, ಆ ಪರಮ ದೈವತದ ನಾಲ್ಕು ಮಾತುಗಳನ್ನು ಆಡಲಿಕ್ಕೆ ನನಗೆ ತುಂಬ ಸಂತೋಷ ಎನಿಸುತ್ತದೆ. ಏಕೆಂದರೆ ಹನುಮಂತ ಅತ್ಯಂತಿಕ ಶ್ರೇಷ್ಠನಾಗಿರುವಂತಹ ದೇವತೆ. ಈ ದೇವತೆ ನಮಗೆ ಆದರ್ಶಪ್ರಾಯ. ಇವನು ಜೀವನದಲ್ಲಿ ತನ್ನ ಇಡೀ ಜೀವನವನ್ನು ಸೇವೆಗೆ ಮುಡುಪಾಗಿಟ್ಟಿದ್ದಾನೆ. ಸೇವಾ ಕರೋಗೆ ತೋ ಖಾವೋಗೆ ಮೇವ. ಜೀವನದಲ್ಲಿ ಸೇವೆ ಮಾಡುವರೇ ಶ್ರೇಷ್ಠರು. ಅವನು ಎಲ್ಲರ ಸೇವೆಯನ್ನು ಮಾಡಿದ್ದಾನೆ. ತಾಯಿ ಜಗನ್ಮಾತೆ ಜಾನಕಿಯ ದುಃಖವನ್ನು ದೂರ ಮಾಡಿದ್ದಾನೆ. ಅದರಂತೆ ಎಂತೆಂತಹ ಸಮುದ್ರವನ್ನು ಕೂಡ ಅವನು ಲಾಂಘನ ಮಾಡಿದ್ದಾನೆ. ಸಂಜೀವಿನಿಯನ್ನು ಕೂಡ ತಂದು ಕೊಟ್ಟಿದ್ದಾನೆ. ಅವನ ವರ್ಣನೆ ಮಾಡಲಿಕ್ಕೆ ಸಹಸ್ರನಾಮಗಳು ಕೂಡ ಕಡಿಮೆ ಎನಿಸುತ್ತವೆ. ಹೀಗಾಗಿ ಹೇಳುತ್ತಾರೆ, ಹನುಮಂತನ ಬಗ್ಗೆ ಹೇಳುವಾಗ ಒಬ್ಬರು ಹೇಳಿದರು, ಬೀಜಕ್ಕ ನಿಮಗೆ 2 ನಿಮಿಷ ಕೊಟ್ಟಿದ್ದೇವೆ, 2 ನಿಮಿಷದಲ್ಲಿ ಮಾತನಾಡಿರಿ ಅಂತ ಹೇಳಿ. ಸರಿ ಅಂಥೇಳಿ ನಾನು ಹೇಳಿದ್ದೇನೆ. ಯೋಗಿ ಬನೋ ಸಹಯೋಗಿ ಬನೋ, ಉದ್ಯೋಗಿ ಬನೋ ಉಪಯೋಗಿ ಬನೋ, ಇದೇ ಹನುಮಂತನ ಪೂರ್ಣವಾದ ವಿವರ ಅಂತ ಹೇಳಿದೆ. ಇಷ್ಟು ಹೇಳಿ ಸಾಕು ಮಾಡಿದ್ದಕ್ಕೆ ಕುಳಿತುಕೊಂಡಿರುವಂತಹ ಎಲ್ಲ ಜನರು ಏನಿಲ್ಲ ಅದನ್ನು ಒಂದೊಂದನ್ನಾಗಿ ವರ್ಣಿಸಿ ಹೇಳಿದೆ ನಮಗೆ ಅಂತ ಹೇಳಿದರು. ಆಗ ಸಂಯೋಜಕರು ಸಹಿತ ಹೇಳಿದರು, ಇಲ್ಲ ಬೀಜಕ್ಕ ಹೇಳೋ ಹಾಗೆ ಹೇಳಿದ್ದೀವಿ, ಆದರೆ ಅದರ ಬಗ್ಗೆ ನಮಗೆ ತಿಳಿಸಿದೆ ಅಂತ ಹೇಳಿ. ಅದಕ್ಕಾಗಿ ಹನುಮಂತ ಯೋಗಿದೇವ. ಕರ್ತವ್ಯಂ ಕುರುಕರ್ಮಾಣಿ ಸಂಗಮ್ ತ್ಯಕ್ತ್ವ ಧನಂಜಯ ಸಿದ್ಧ ಸಿದ್ಧೋ ಸಮೋಭತ್ವ ಸಮತ್ವಂ ಯೋಗ ಉಚ್ಚತೆ. ಅವನು ಕರ್ತವ್ಯದ ದೇವತೆ. ಕರ್ತವ್ಯವನ್ನು ಮಾಡ್ತಾನೆ, ಸಿದ್ಧಿ ಅಸಿದ್ಧಿ ಎರಡನ್ನೂ ನೋಡುವುದಿಲ್ಲ. ಹೀಗಾಗಿ ಅವನು ಯೋಗಿಯಾಗಿದ್ದಾನೆ. ಸಹಯೋಗಿ ಬನ, ಅವನು ತನ್ನ ಯಾವ ಫಲಾಪೇಕ್ಷೆಯಿಲ್ಲದೆ ರಾಮನಿಗೆ ಸೀತೆಯನ್ನು ಹುಡುಕಲಿಕ್ಕೆ ಅವನು ಸಹಯೋಗಿಯಾಗಿದ್ದಾನೆ. ಮುಂದೆ ಹೇಳ್ತಾರೆ ಅವನು ಉಪಯೋಗಿ. ಉಪಯೋಗಿ ಅಂತ ಹೇಳಿದರೆ ಮನುಷ್ಯ ಕುಂತ ಕೆಡುವುದಕ್ಕಿಂತ ಮಾಡಿ ಕೆಡಬೇಕು. ಮಾಡುತ್ತಲೇ ಇದ್ದರೆ ಮಾತ್ರ ಮನುಷ್ಯ ಉಪಯೋಗದಲ್ಲಿರ್ತಾನೆ. ಅದಕ್ಕಾಗಿ ಹನುಮಂತ ಉಪಯೋಗಿಯಾಗಿದ್ದಾನೆ. ಕೊನೆಯದಾಗಿ ಹೇಳ್ತಾರೆ ಉದ್ಯೋಗಿ ಬನು. ಜೀವನದಲ್ಲಿ ಒಂದಿಲ್ಲ ಒಂದು ಕಾರ್ಯದಲ್ಲಿ ನಿರತರಾಗಿದ್ದೇ ಆದರೆ ಅವನು ಉದ್ಯೋಗಿ ಎನಿಸಿಕೊಳ್ಳುತ್ತಾನೆ. ಅದಕ್ಕಾಗಿ ಹನುಮಂತ ಯೋಗಿ, ಸಹಯೋಗಿ, ಉಪಯೋಗಿ, ಉದ್ಯೋಗಿಯಾಗಿದ್ದಾನೆ. ಆ ಹನುಮಂತನ ಕೃಪೆ ನಮ್ಮೆಲ್ಲರ ಮೇಲೆ ಇರಲೇ ಸಹಿತ ನನ್ನ 4 ಮಾತುಗಳಿಗೆ ನಾನು ಪೂರ್ಣ ವಿರಾಮ ಕೊಡುತ್ತೇನೆ.